ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಸಮಚಿತ್ತ ಕಳೆದುಕೊಂಡಂತ ವೀರಪ್ಪ ಮೊಯ್ಲಿ ಅವರು ನರೇಂದ್ರ ಮೋದಿಜಿಯವ್ರ ಬಗ್ಗೆ ಅವಹೇಳನಕಾರಿ ಮಾತನಾಡಿರ್ತಕ್ಕಂಥದ್ದನ್ನ ಯಾರೂ ಸಹಿಸಲಿಕ್ಕೆ ಸಾಧ್ಯಿಲ್ಲ. 11 ದಿನ ಅವರು ಉಪವಾಸ ಮಾಡಿಲ್ಲ ಅಂತಕ್ಕಂಥದ್ದು ಹೇಳಿದ್ದನ್ನ ಮತ್ತು ದೇವಾಲಯದ ಒಳಗಡೆ ಅವರು ಪ್ರವೇಶ ಮಾಡಿದ್ದನ್ನ ಅವರು ಆಕ್ಷೇಪಣೆ ಮಾಡಿ ಕೆಟ್ಟ ಶಬ್ದಗಳಲ್ಲಿ ನಿಂದಿಸಿದ್ದಾರೆ. ವೀರಪ್ಪ ಮೊಯ್ಲಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ವೀರಪ್ಪ ಮೊಯ್ಲಿ ಅವರೇ ನೀವೊಬ್ಬ ಸ್ಕ್ರ್ಯಾಪ್ ಆದಂತ ರಾಜಕಾರಣಿ. ಈ ರಾಜ್ಯದ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ಸಂತೃಪ್ತಿಗೊಳಿಸಲಿಕ್ಕೆ ನರೇಂದ್ರ ಮೋದಿಜಿ ಅವ್ರನ್ನ ಟೀಕೆ ಮಾಡೋದು ಸರಿಯಲ್ಲ. 600 ಪುಟಗಳ ರಾಮಾಯಣ ಅನ್ವೇಷಣೆ ಬರೆದು ಜನರು ನೀವೊಬ್ಬರು ಸಾಹಿತಿ ಅಂತ ತಿಳ್ಕೊಂಡಿದ್ರು. ಆದರೆ ನಿಮ್ಮ ಮನಸ್ಥಿತಿ ನೋಡಿದಾಗ ನೀವು ಸಾಹಿತ್ಯ ಅನ್ನೋದು ಪ್ರಶ್ನಾರ್ಥಕ ಆಗ್ತದೆ. ಹಿರಿಯ ರಾಜಕಾರಣಿಯಾಗಿ ದೇಶದ ಪ್ರಧಾನಮಂತ್ರಿ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಿರಲ್ಲ, ನಿಮ್ಮ ಹೀನ ಮನಸ್ಥಿತಿ ತೋರಿಸ್ತದೆ. ನೀವು ಯಾವುದೇ ಪರಿಸ್ಥಿತಿ ಒಳಗೆ ತಿರುಗಿ ಈ ರಾಜ್ಯದಲ್ಲಿ ಸಂಸತ್ ಸದಸ್ಯರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಜನ ನಿಮ್ಮನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಖುಷಿ ಪಡಿಸ್ಬಹುದು ನೀವು, ಆದ್ರೆ ತಿರುಗಿ ನೀವು ಸಂಸತ್ ಸದಸ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯವರೇ ಅವ್ರನ್ನ ಸಂತೃಪ್ತಿಗೊಳಿಸ್ಲಿಕ್ಕೆ ಇಂಥ ಮಾತುಗಳನ್ನ ಆಡೋದು ಹೀನ ಮನಸ್ಥಿತಿ ಎದ್ದು ಕಾಣ್ತದ. ನಿಮಗೆ ಆಗ್ರಹ ಮಾಡ್ತೇನೆ, ಮತ್ತೊಮ್ಮೆ ನೀವು ಹೇಳಿಕೆಯನ್ನ ಮರುಪರಿಶೀಲನೆ ಮಾಡಿ ಮೋದಿಜಿಯವರ ಕ್ಷಮೆಯನ್ನ ಮತ್ತು ಈ ದೇಶದ 140 ಕೋಟಿ ಜನರ ಕ್ಷಮೆಯನ್ನ ಕೇಳಬೇಕು ಅಂತ ಒತ್ತಾಗ.